ಸ್ಟೂಡೆಂಟ್ಸ್, 2017 ಅಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಸಿಕ್ಸ್ ಮಾರ್ಕ್ಸ್ ಗೆ ಕ್ವಶನ್ ನಂಬರ್ ಫೋರ್. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಫ್ರಮ್ ದ ಫಿಗರ್ಸ್ ಗಿವನ್ ಬಿಲೋ, ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಆಫ್ ನ್ಯಾಷನಲ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಫಾರ್ ದಿ ಇಯರ್ ಎಂಡಿಂಗ್ 31st March 2017 ಅಂತ ಹೇಳಿದ್ದಾನೆ. ಇದು 2017 ಕ್ವಶನ್ ಪೇಪರ್, 2017 31st March ಅಂತ ಹೇಳಿದ್ದಾನೆ. ಲೈಫ್ ಅಶ್ಯೂರೆನ್ಸ್ ಫಂಡ್ ಆನ್ 1/4/2016 ಓಪನಿಂಗ್ ಡೇಟ್ ಡೈರೆಕ್ಟ್ ಆಗಿ ರಿಸರ್ವ್ ಅಂಡ್ ಸರ್ಪ್ಲಸ್ ತಗೋಣ, ಅದೆಲ್ಲೂ ಮುಟ್ಟಕ್ ಹೋಗ್ಬೇಡಿ. ಪ್ರೀಮಿಯಂ ಅಂತ ಇದೆ, ಹೌದಾ? ಪ್ರೀಮಿಯಂಗೆ ಬೇರೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಬೇರೆ ಇನ್ನೇನು ಇಲ್ಲ. ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂಸ್, ಓಪನಿಂಗ್ ಕ್ಲೋಸಿಂಗ್ ಏನೋ ಇದೆಯಾ ಅಂತ ಏನು ಇಲ್ಲ, ಕರೆಕ್ಟಾ? ಸೊ ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಆನ್ ಪ್ರೀಮಿಯಂ ಅಮೌಂಟ್ ಎಷ್ಟಿದ್ಯಪ್ಪ? 3,72,000 ಇದೆ. ಇದೊಂದೇ ಇರೋದ್ರಿಂದ 3,72,000 ಒಂದೇ ಐಟಮ್ ಇಲ್ಲಿಟ್ಕೋಣ. 3,72,000. ನೆಕ್ಸ್ಟ್ ಏನಂತ ಇದೆ ಅಂದ್ರೆ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ರೆಂಟ್ ಅಂತ ಇದೆ ಸರ್. ಇಲ್ಲಿ ಪೇಯ್ಡ್ ರಿಸೀವ್ಡ್ ಏನು ಕೊಟ್ಟಿಲ್ಲಲ್ಲ ಸರ್ ಅಂದ್ರೆ ಅದು ಏನು ಕೊಟ್ಟಿಲ್ಲ ಅಂದ್ರೆ ಇನ್ಕಮ್. ಪೇಯ್ಡ್ ಅಂತ ಕೊಟ್ಟಿದ್ರೆ ಎಕ್ಸ್ಪೆನ್ಸಸ್ ಆಗುತ್ತೆ, ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ರೆಂಟ್ ಎಷ್ಟಿದೆ ಟೋಟಲ್ ಅಂದ್ರೆ 2,26,000 ಇದೆ. ನೆಕ್ಸ್ಟ್ ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ 12,500 ಇದೆ, ಅದನ್ನು ಕೂಡ ಇಲ್ಲ ಹಾಕೋಣ. ಆನ್ಯುಟೀಸ್ ಗ್ರಾಂಟೆಡ್ ಫೈನ್ಸ್ ಫಾರ್ ರಿವೈವಲ್ ಆಫ್ ಲ್ಯಾಪ್ಸ್ಡ್ ಪಾಲಿಸೀಸ್ 200 ಇದೆ, ಅದನ್ನು ಕೂಡ ಇಲ್ಲ ಹಾಕೋತೀನಿ. ಅದರ ಇನ್ಕಮ್ ಅಲ್ಲಿ ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ, ಅದನ್ನ ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ತಗೊಳ್ಬೇಕು, ಕರೆಕ್ಟಾ? ಸೊ ಬೆನಿಫಿಟ್ಸ್ ಪೇಯ್ಡ್ ಅಲ್ಲಿ ಕ್ಲೇಮ್ಸ್ ಪೇಯ್ಡ್ ಎಷ್ಟಿದೆಯಪ್ಪ? 42,500 ಇದೆ. ಹಾಗೆ ಬ್ಯಾಡ್ ಡೆಟ್ಸ್ ಅಂತ ಇದೆ, ಅದನ್ನ ಪ್ರಾವಿಷನ್ ಕಾರ್ಡ್ ಹಾಕೋಣ. ಬ್ಯಾಡ್ ಡೆಟ್ಸ್ 400 ಇದೆ. ಹಾಗೆ ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಶೆಡ್ಯೂಲ್ ನಂಬರ್ 3 ನಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ, ಕರೆಕ್ಟಾ? ಇದೆಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ನಾನು ಈಸಿಯಾಗಿ ಮಾಡ್ಕೋಬಹುದು. ಎಕ್ಸ್ಪೆನ್ಸಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ 36,000. ಡೈರೆಕ್ಟ್ ಆಗಿ 36,000 ನ ಎಲ್ಲ ಕೋಣ ಶೆಡ್ಯೂಲ್ ನಂಬರ್ 3 ನಲ್ಲಿ ಹಾಕೋಣ. ನೆಕ್ಸ್ಟ್ ಕಮಿಷನ್ ಅಂತ ಇದೆ, ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಏನು ಇಲ್ಲ. ಸೊ ಅದಕ್ಕೆ ಕಮಿಷನ್ ಅಮೌಂಟ್ ಎಷ್ಟಿದ್ಯಮ್ಮ? 16,000 ಇದೆ, ಅದನ್ನು ಕೂಡ ಇಲ್ಲ ಹಾಕೊಡ್ತೀನಿ. 16,000 ಇಲ್ಲ. ನೆಕ್ಸ್ಟ್ ಏನಿದೆ, ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ. ಇನ್ ರಿಡಕ್ಷನ್ ಎಷ್ಟಿದೆ? 500 ಇದೆ. ಹಾಗೆ ಆನ್ಯುಟೀಸ್ ಪೇಯ್ಡ್, ಆನ್ಯುಟೀಸ್ ಪೇಯ್ಡ್ 18,500. ಸರೆಂಡರ್ಸ್ ಅಂತ ಇದೆ, ಅದನ್ನು ಬೆನಿಫಿಟ್ಸ್ ಪೇಯ್ಡ್ ಅಲ್ಲೇ ತಗೊಳ್ಳಿ. 25,500. ಸರ್ಪ್ಲಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ರಿವರ್ಷನರಿ ಬೋನಸ್ ಪರ್ಚೇಸ್ ಅಂತ ಇದೆ. ಸೊ ಅದಕ್ಕೆ ಸರ್ಪ್ಲಸ್ ಆನ್ ರಿವರ್ಷನರಿ ಓಕೆನಾ? ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆ, ಅದನ್ನ ಇಲ್ಲ. ನೆಕ್ಸ್ಟ್ ಬೋನಸ್ ಇನ್ ಕ್ಯಾಶ್ ಅಂತ ಇದೆ, ಅದನ್ನ ಬೆನಿಫಿಟ್ಸ್ ಅಲ್ಲಿ ಬರ್ಕೊಡಿ. ನೋಡಿ, ಎರಡ್ ತರ ಬೋನಸ್ ಕೊಡ್ತಾರೆ. ಒಂದು ಬೋನಸ್ ಕಂಪನಿ ಲಾಭ ಗಳಿಸಿದಾಗ ಇನ್ಶೂರೆನ್ಸ್ ಕಂಪನಿ ಕ್ಯಾಶ್ ಅಲ್ಲಿ ಕೊಡ್ತಾರೆ, ಎರಡನೇದು ಪ್ರೀಮಿಯಂ ಅಲ್ಲಿ ರೆಡ್ಯೂಸ್ ಮಾಡ್ಕೊಡ್ತಾರೆ, ಕರೆಕ್ಟಾ? ನೋಡಿ, ಕ್ಯಾಶ್ ಅಲ್ಲಿ ಕೊಟ್ರೆ ಬೋನಸ್ ಇನ್ ಕ್ಯಾಶ್, ಪ್ರೀಮಿಯಂ ಅಲ್ಲಿ ಕಡಿಮೆ ಮಾಡ್ಕೊಟ್ರೆ ಬೋನಸ್ ಇನ್ ರಿಡಕ್ಷನ್ ಆಫ್ ಪ್ರೀಮಿಯಂ ಅಂತ ಹೇಳಿಲ್ಲ. ಎರಡು ಕೂಡ ಬೆನಿಫಿಟ್ಸ್ ಪೇಯ್ಡ್ ಅಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿ ಹಾಕ್ತೀನಿ. ಟೋಟಲ್ ಮಾಡಿದ್ರೆ 200, 23, 25, 4, 5, 6 + 10 1,05,000 ಬರ್ತಾರೆ ಟೋಟಲ್. ಈಗ ಟೋಟಲ್ ಮಾಡ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ? 7,13,19,4,7,8 1,89,400 ಬರ್ತಾ ಇದೆ.
ಇದು ಟೋಟಲ್ ಎ ಬಂದು 6,12,200 ಅಪ್ರೋಪ್ರಿಯೇಷನ್ಸ್ ಇಲ್ಲ ಬರೋದನ್ನ ಎಲ್ ಟ್ರಾನ್ಸ್ಫರ್ ಮಾಡ ಶೆಡ್ಯೂಲ್ ನಂಬರ್ ಸಿಕ್ಸ್ ಗೆ ಟ್ರಾನ್ಸ್ಫರ್ ಮಾಡಿ ಇಸ್ ಮಾಡೋದು ಸಿಕ್ಸ್ ಮಾತ್ರ ಓಕೆನಾ ಬರ್ಕೊಡಿ